ನಾನು ನಿಮ್ಮ ಶಿವರಾಜ್ ಫ್ರಾಮ್ ಶಿವರಾಜ್ ಕೆಟೆಕ್. ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸಬ್ಸ್ಕ್ರೈಬ್ ಬೆಲ್ ಐಕಾನ್ ಇಂಟ್ರೋ ಎನಿಮಿನೇಷನ್ ಹೇಗೆ ಮಾಡುವುದು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಓಕೆ ಓಕೆ ಓಕೆ, ನೀವು ವೇಟ್ ಮಾಡಿ, ವೇಟ್ ಮಾಡಿ. ಈಗ ನೋಡಿ, ಇಲ್ಲಿ ಮೇಲೆ ಕಾಣ್ತಿದ್ದಾರೆ ಸಬ್ಸ್ಕ್ರೈಬ್ ಐಕಾನ್. ಈ ರೀತಿಯಾಗಿ ಹೇಗೆ ಮಾಡುವುದು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈಗ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಬರ್ತಕ್ಕಂಥ ಬೆಲ್ ಐಕನ್ ಮೇಲೆ ಸಹ ನೀವು ಕ್ಲಿಕ್ ಮಾಡಿ. ಓಕೆ, ಬನ್ನಿ ವಿಡಿಯೋ ಟ್ಯುಟೋರಿಯಲ್ ಶುರು ಮಾಡೋಣ. ಓಕೆ ಫ್ರೆಂಡ್ಸ್, ನಿಮ್ಮ ಮೊಬೈಲಲ್ಲಿ ಇರ್ತಕ್ಕಂಥ ಕೈಂಡ್ ಮಾಸ್ಟರ್ ಅಪ್ಲಿಕೇಶನನ್ನು ಓಪನ್ ಮಾಡಿ. ಕೈಂಡ್ ಮಾಸ್ಟರ್ ಅಪ್ಲಿಕೇಶನ್ ನಿಮ್ಮ ಕಡೆ ಇಲ್ಲಪ್ಪ ಅಂತ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಡೌನ್ಲೋಡ್ ಅನ್ನು ಮಾಡ್ಕೊಳ್ಳಿ. ಓಪನ್ ಮಾಡಿದ ತಕ್ಷಣ ಈ ರೀತಿಯಾಗಿ ರೇಷ್ಯೋ ಬರುತ್ತೆ. ಮೂರಲ್ಲಿ ಯಾವುದಾದ್ರೂ ಒಂದು ರೇಷ್ಯೋನ ಆಯ್ಕೆ ಮಾಡ್ಕೊಳ್ಳಿ. ನಾನು 16:9 ಆಯ್ಕೆ ಮಾಡ್ಕೊಳ್ತೀನಿ. ಆಯ್ಕೆ ಮಾಡಿದ ತಕ್ಷಣ ಈ ಗ್ರೀನ್ ಸ್ಕ್ರೀನ್, ಈಗ ನಾನು ಗ್ರೀನ್ ಸ್ಕ್ರೀನನ್ನು ಇಂಪೋರ್ಟನ್ನು ಮಾಡ್ತೀನಿ, ವೇಟ್ ಮಾಡಿ. ಓಕೆ, ಈ ಗ್ರೀನ್ ಸ್ಕ್ರೀನ್ ನಿಮ್ಮ ಕಡೆ ಇಲ್ಲಪ್ಪ ಅಂತಂತಂದರೆ ಡಿಸ್ಕ್ರಿಪ್ಷನಲ್ಲೂ ಸಹ ನಾನು ಲಿಂಕನ್ನು ಕೊಟ್ಟಿರ್ತೀನಿ, ಹೋಗಿ ನೀವು ಡೌನ್ಲೋಡನ್ನು ಮಾಡ್ಕೊಳ್ಳಿ. ಮಾಡ್ಕೊಂಡ ತಕ್ಷಣ ನೀವು ಈಗ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ, ಇದು ಎಲ್ಲಿಗೆ ಸ್ಲೈಡ್ ಆಗುತ್ತೆ, ಎಲ್ಲಿಗೆ ಇದಾಗುತ್ತೆ ಎಂಬುದನ್ನು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ನಿಮ್ಮ ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ಮೀಡಿಯಾ ಮೇಲೆ ಕ್ಲಿಕ್ ಆದ ತಕ್ಷಣ ನಿಮ್ಮ ಯೂಟ್ಯೂಬ್ ಚಾನಲ್ನ ಪ್ರೊಫೈಲ್ ಫೋಟೋನ ತೆಗೆದುಕೊಳ್ಳಿ. ನಿಮ್ಮ ಯೂಟ್ಯೂಬ್ ಚಾನಲ್ನ ಪ್ರೊಫೈಲನ್ನು ತೆಗೆದುಕೊಂಡ ತಕ್ಷಣ ಅದನ್ನು ಸ್ಮಾಲ್ ಸೈಜ್ ಮಾಡಿ, ಅಲ್ಲಿ ಅದನ್ನು ಅಡ್ಜಸ್ಟ್ಮೆಂಟನ್ನು ಮಾಡ್ಕೊಳ್ಳಿ. ಅಡ್ಜಸ್ಟ್ಮೆಂಟ್ ಮಾಡಿದ ತಕ್ಷಣ ಅಡ್ಜಸ್ಟ್ಮೆಂಟ್ ಮಾಡಿದ ನಂತರ ಸ್ವಲ್ಪ ಪ್ಲೇ ಮಾಡಿ ನೋಡಿ. ಪ್ಲೇ ಮಾಡಿ ನೋಡಿದ ತಕ್ಷಣ ಈ ರೀತಿಯಾಗಿ ಕಾಣುತ್ತೆ ಫ್ರೆಂಡ್ಸ್, ನೋಡ್ತಾ ಇರ್ಬೋದು. ಓಕೆ ಓಕೆ ಫ್ರೆಂಡ್ಸ್, ಅದೇ ರೀತಿ ನೀವು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಟೆಕ್ಸ್ಟ್ ಮೇಲೆ ಕ್ಲಿಕ್ ಆದ ತಕ್ಷಣ ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಟೆಕ್ಸ್ಟ್ ಮೇಲೆ ಕ್ಲಿಕ್ ಆದ ತಕ್ಷಣ ನಿಮ್ಮ ಚಲನ ನೇಮನ್ನು ಟೈಪ್ ಮಾಡಿ ಶಿವರಾಜ್. ನಾನು ಈಗ ನನ್ನ ಚಲನ ನೇಮನ್ನು ಟೈಪ್ ಮಾಡ್ತೀನಿ, ಈಗ ಶಿವರಾಜ್ ಕೆಟೆಕ್ ಅಂತ ನಾನು ಟೈಪ್ ಮಾಡ್ತೀನಿ. ಓಕೆ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ ಮೇಲೆ ಕ್ಲಿಕ್ ಆದ ತಕ್ಷಣ ಅಲ್ಲಿ ಫಾಂಟ್ ಮೇಲೆ ಕ್ಲಿಕ್ ಮಾಡಿ, ಹಲವಾರು ಫಾಂಟ್ಗಳಿರ್ತವೆ, ಯಾವುದಾದ್ರೂ ಒಂದು ಫಾಂಟನ್ನು ನಾನು ಈಗ ಆಯ್ಕೆ ಮಾಡ್ಕೊಳ್ತೀನಿ. ಆಯ್ಕೆ ಮಾಡಿದ ತಕ್ಷಣ ಅದಕ್ಕೆ ಒಂದು ಬ್ಲ್ಯಾಕ್ ಕಲರನ್ನು ಕೊಡ್ತೀನಿ. ಬ್ಲ್ಯಾಕ್ ಕಲರನ್ನು ಕೊಟ್ಟ ನಂತರ ಅಡ್ಜಸ್ಟ್ಮೆಂಟ್ ಮಾಡ್ಕೊತೀನಿ, ಅಂದರೆ ಅದು ಚೆನ್ನಾಗಿ ಕಂಡಿರಬೇಕು. ಆ ರೀತಿಯಾಗಿ ನಾನು ಈ ರೀತಿಯಾಗಿ ಅಡ್ಜಸ್ಟ್ಮೆಂಟನ್ನು ಮಾಡ್ಕೊತೀನಿ. ಅಡ್ಜಸ್ಟ್ಮೆಂಟ್ ಆದ ನಂತರ ಓಕೆ ಅಂದರೆ ಟೆಕ್ಸ್ಟ್ ಇನ್ನೂ ಸ್ಮಾಲ್ ಮಾಡ್ಕೊತೀನಿ. ಯಾಕಪ್ಪ ಅಂದರೆ ಸಬ್ಸ್ಕ್ರೈಬ್ ಆದ ತಕ್ಷಣ ಈ ರೀತಿಯಾಗಿ ಬರುತ್ತೆ, ಅದಕ್ಕೆ ನಾನು ಪ್ರೊಫೈಲ್ ಲೋಗೋನ ಸ್ವಲ್ಪ ಸ್ಮಾಲ್ ಮಾಡ್ತೀನಿ. ಹಾಗೆ ಟೆಕ್ಸ್ಟನ್ನು ನಾನು ಅದನ್ನು ಸಹ ಸ್ಮಾಲನ್ನು ಮಾಡ್ತೀನಿ. ಸ್ಮಾಲನ್ನು ಮಾಡಿದ ತಕ್ಷಣ ಈಗ ನಾನು ಲೋಗೋಗೆ ಎನಿಮಿನೇಷನನ್ನು ಹಾಕ್ತೀನಿ. ಎನಿಮಿನೇಷನ್ ಹಾಕಿದ ತಕ್ಷಣ ಇನ್ ಎನಿಮಿನೇಷನ್ ಆ್ಯಂಡ್ ಔಟ್ ಎನಿಮಿನೇಷನ್ ಎರಡೂ ನಾನು ಸಹ ಆಯ್ಕೆ ಮಾಡಿಕೊಂಡು ಅಲ್ಲಿ ಸ್ಲೈಡ್ ಆಗ್ತಿರುತ್ತಲ್ಲ ಅದಕ್ಕೆ ನಾನು ಹೀಗೆ ಅಡ್ಜಸ್ಟ್ಮೆಂಟ್ ಆಗೋ ರೀತಿಯಲ್ಲಿ ನಾನು ಅಡ್ಜಸ್ಟ್ಮೆಂಟ್ ಆಗುವವರೆಗೆ ನಾವು ಸೆಟ್ಟನ್ನು ಮಾಡಬೇಕಾಗತ್ತೆ. ಎರಡು ಟೆಕ್ಸ್ಟ್ ಆಗಿರ್ಬೋದು ಮತ್ತು ಇದಾಗಿರ್ಬೋದು, ಈ ರೀತಿಯಾಗಿ ನಾವು ಅಡ್ಜಸ್ಟ್ಮೆಂಟನ್ನು ಮಾಡಬೇಕಾಗತ್ತೆ. ಅಡ್ಜಸ್ಟ್ಮೆಂಟ್ ಆದ ತಕ್ಷಣ ವೇಟ್ ಮಾಡಿ, ನಾನು ಈಗ ಎಲ್ಲ ಅಡ್ಜಸ್ಟ್ಮೆಂಟನ್ನು ಮಾಡ್ತಾ ಇದ್ದೇನೆ. ಇದನ್ನು ಹಾಗೆ ನೀವು ನೋಡ್ತಾ ಇರಿ, ಅಂದರೆ ನಿಮಗೆ ಎಲ್ಲ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಪ್ರತಿಯೊಂದು ನಾನು ಬಾಯಲ್ಲಿ ಹೇಳಿದರೆ ಅಂಡರ್ಸ್ಟ್ಯಾಂಡ್ ಆಗ, ಸ್ವಲ್ಪ ನಾವು ವಿಜುವಲ್ ಆಗಿ ನೋಡಿದರೆ ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಆಗ್ತಾ ಇರುತ್ತೆ. ಅದಕ್ಕೆ ಸ್ವಲ್ಪ ನೋಡ್ತಾ ಇರಿ, ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇನ್ ಎನಿಮಿನೇಷನ್ ಆ್ಯಂಡ್ ಔಟ್ ಎನಿಮಿನೇಷನ್ ನೀವು ಎರಡೂ ಕೂಡಿ ಕೊಡಬೇಕಾಗತ್ತೆ. ಈಗ ನಾನು ಇನ್ ಎನಿಮೇಷನ್ ಕೊಟ್ಟಿದ್ದೀನಿ, ಬಟ್ ಔಟ್ ಎನಿಮಿನೇಷನ್ ಕೊಟ್ಟಿಲ್ಲ. ಈಗ ಔಟ್ ಎನಿಮೇಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅಪ್ ಸ್ಲೈಡ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲ ಡೌನ್ ಸ್ಲೈಡ್ ಮೇಲೆ ಎರಡರಲ್ಲೂ ಒಂದು ಯಾವುದನ್ನು ಕ್ಲಿಕ್ ಮಾಡ್ಕೊಂಡು ನಮಗೆ ಯಾವ ರೀತಿ ಬೇಕೋ ಆ ರೀತಿಯನ್ನು ನಾವು ಸೆಟ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಆದ ತಕ್ಷಣ ಈ ರೀತಿಯಾಗಿ ಒಂದು ಎಂಟ್ರ್ ಆಯಿತು. ಬಟ್ ಇದು ಹಿಂದೆ ಒಂದು ಬ್ಯಾಗ್ರೌಂಡ್ ಇದೆ, ಅದರ ಜೊತೆಗೆ ಜೊತೆಗೆ ಬರಬೇಕು. ಆ ರೀತಿಯಾಗಿ ನಾವು ಅದನ್ನು ಸೆಟ್ ಮಾಡಬೇಕಾಗುತ್ತೆ. ಸೆಟ್ ಆದ ತಕ್ಷಣ ಮೇಲುಗಡೆ ಕಾಣ್ತಾ ಇರ್ತಕ್ಕಂತಹ ಐಕಾನ್ ಇದೆಯಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಆದ ತಕ್ಷಣ ನೀವು ಎಷ್ಟು MB ಬೇಕು ಈ ವಿಡಿಯೋ ಎಂಬುದನ್ನು ನೀವು ನೋಡಿಕೊಂಡು ವಿಡಿಯೋನ ನೀವು ಇಂಪೋರ್ಟನ್ನು ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಇಂಪೋರ್ಟ್ ಆದ ತಕ್ಷಣ ನಿಮ್ಮ ಗ್ಯಾಲರಿಯಲ್ಲಿ ಬಂದಿದ್ದು ಸೇವ್ ಆಗುತ್ತೆ. ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಹಾಗೆ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು.